ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸಹನಾ ಜೀವಿ. ನನ್ನ ಹಿಂದಿನ ಕೋವಿಡ್ 19 ವಿಡಿಯೋಗಳನ್ನ ನೋಡಿದಾಗ ಸುಮಾರಷ್ಟು ಜನ ಸುಮಾರು ಪ್ರಶ್ನೆಗಳನ್ನ ಕಳಿಸಿದ್ರು. ಸೋ ಈ ವಿಡಿಯೋದಲ್ಲಿ ನಾನು ಕೋವಿಡ್ 19 ವ್ಯಾಕ್ಸಿನ್ ಬಗ್ಗೆ ಏನೇನು ಪ್ರಶ್ನೆಗಳು ಬಂದಿತ್ತು ಅದನ್ನ ಉತ್ತರಿಸಕ್ಕೆ ಪ್ರಯತ್ನ ಪಡ್ತಾ ಇದೀನಿ. ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿದೆ ಭಾರತದಲ್ಲಿ ಎರಡು ತರ ವ್ಯಾಕ್ಸಿನ್ ಗಳು ಲಭ್ಯವಿದೆ, ಒಂದು ಕೋವಿಶೀಲ್ಡ್ ಇನ್ನೊಂದು ಕೋವ್ಯಾಕ್ಸಿನ್. ಸೋ ಇದೆರಡರ ನಾನು ಏನ್ ತಗೊಳ್ಬೇಕು ಯಾವುದನ್ನ ತಗೊಳ್ಬೇಕು ಅಂತ ಕೇಳ್ತಾರೆ. ಇದರಲ್ಲಿ ನಾವು ಇದನ್ನೇ ತಗೊಳ್ಬೇಕು ಅನ್ನೋ ಪ್ರಿಫರೆನ್ಸ್ ಏನೂ ಇಲ್ಲ, ನಿಮ್ಗೆ ಯಾವುದು ಲಭ್ಯ ಇದೆಯೋ ಅದನ್ನ ತಗೊಳ್ಳಿ. ಬಟ್ ಏನಂದ್ರೆ ಯಾವುದನ್ನ ತಗೊಳ್ತಿರೋ ನಿಮ್ಗೆಲ್ಲ ಗೊತ್ತು, ಎರಡು ಡೋಸ್ ಇರುತ್ತೆ ಈ ವ್ಯಾಕ್ಸಿನ್ ನಲ್ಲಿ. ಸೊ ಮೊದಲು ನೀವು ಕೋವಿಶೀಲ್ಡ್ ತಗೊಂಡ್ರೆ ಎರಡನೇ ಡೋಸು ಅದನ್ನೇ ತಗೊಳ್ಬೇಕಾಗತ್ತೆ, ಮೊದಲನೇದು ಕೋವ್ಯಾಕ್ಸಿನ್ ತಗೊಂಡ್ರೆ ಎರಡನೇ ಡೋಸು ಅದನ್ನೇ ತಗೊಳ್ಬೇಕಾಗತ್ತೆ. ನಮ್ಗೆ ಇಲ್ಲಿವರೆಗೆ ಲಭ್ಯವಿರುವ ಇನ್ಫಾರ್ಮೇಶನ್ ಪ್ರಕಾರ ಏನ್ ಗೊತ್ತಿದೆ ಅಂದ್ರೆ, ಎರಡರದು ಎಫಿಕಸಿ ಯಾವ್ದು ಬೆಟರ್ ಇದೆ, ಯಾವ್ದು ಜಾಸ್ತಿ ಇಮ್ಯುನಿಟಿ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಸುಮಾರಷ್ಟು ಜನಕ್ಕೆ ಪ್ರಶ್ನೆಗಳಿದೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಯಾಕಂದ್ರೆ ಏನ್ ಗೊತ್ತಾಗಿದೆ ಇಲ್ಲಿವರೆಗೆ ಅಂದ್ರೆ, ಯಾವುದೇ ವ್ಯಾಕ್ಸಿನ್ ತಗೊಂಡ್ರು ಅದರಿಂದ ಕೋವಿಡ್ ನ ಇನ್ಫೆಕ್ಷನ್ ಆದ್ರೆ, ಅಕಸ್ಮಾತ್ ಆದ್ರೆ ಸಿವಿಯರ್ ಡಿಸೀಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ, ಹಾಸ್ಪಿಟಲ್ಗೆ ದಾಖಲಾಗಿ ಟ್ರೀಟ್ಮೆಂಟ್ ಬೇಕಾಗೋ ರೀತಿನಲ್ಲಿ ಪ್ರೋಗ್ರೆಸ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ವ್ಯಾಕ್ಸಿನ್ ತಗೊಂಡಾಗ ಈ ಸಿವಿಯರ್ ಡಿಸೀಸು ಮತ್ತೆ ಇನ್ನ ಕೋಮಾರ್ಬಿಡಿಟೀಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ, ಶುಗರ್ ಇರೋರು, ಡಯಾಲಿಸಿಸ್ ಆಗ್ತಾ ಇರೋರು, ಬಿಪಿ ಇರೋರು, ಆಸ್ಮಾ ಇರೋರು, ಇಂಥವ್ರಲ್ಲಿ ನಾವೇನ್ ನೋಡಿದೀವಿ ಅಂದ್ರೆ ಸಿವಿಯರ್ ಡಿಸೀಸ್ ಆಗೋ ಚಾನ್ಸಸ್ ವ್ಯಾಕ್ಸಿನ್ ತಗೊಂಡಾಗ ಕಡಿಮೆ ಆಗುತ್ತೆ. ಆದ್ರಿಂದ ಎಲ್ಲರೂ ವ್ಯಾಕ್ಸಿನ್ ತಗೊಳ್ಳೋದು ಉತ್ತಮ. ಕೋವಿಶೀಲ್ಡ್ ತಗೊಳ್ಬೇಕಾ ಕೋವ್ಯಾಕ್ಸಿನ್ ತಗೊಳ್ಬೇಕಾ ಇದ್ರ ಬಗ್ಗೆ ಯಾವುದೇ ಗೊಂದಲ ಬೇಡ. ಯಾವ್ ತಗೊಂಡ್ರು ಈ ಸಿವಿಯರಿಟಿನ ಅದು ಖಂಡಿತ ಕಡಿಮೆ ಮಾಡುತ್ತೆ. ಮುಂದಿನ ಪ್ರಶ್ನೆ ಎಲ್ಲಿ ತಗೊಳ್ಬೇಕು ಅನ್ನೋದು. ಸರ್ಕಾರದ ಎಲ್ಲಾ ಆಸ್ಪತ್ರೆಗಳಲ್ಲಿ ಹಾಗೂ ಪಿಎಚ್ಸಿಗಳಲ್ಲಿ ಇದು ಲಭ್ಯವಿದೆ, ಅದ್ರ ಜೊತೆ ಪ್ರೈವೇಟ್ ಹಾಸ್ಪಿಟಲ್ಸ್ಗಳಲ್ಲೂ ಲಭ್ಯವಿದೆ. ನಿಮ್ಗೆ ಎಲ್ಲಿ ಹತ್ರ ಆಗುತ್ತೋ, ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ನೀವು ತಗೊಳ್ಬಹುದು. ಇದಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಕೆಲವೊಂದು ಸೆಂಟರ್ಸ್ಗಳಲ್ಲಿ ರಿಜಿಸ್ಟ್ರೇಷನ್ ಇಲ್ದೇನೆ ಅಲ್ಲೇ ಹೋಗಿ ಸ್ಪಾಟ್ ರಿಜಿಸ್ಟರ್ ಮಾಡ್ಕೋಬಹುದು. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಅದನ್ನ ನೀವು ಮಾಡ್ಕೋಬೇಕಾಗತ್ತೆ. ಇದನ್ನ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ನಿಮ್ದೊಂದು ಫೋಟೋ ಐಡಿ ಕಾರ್ಡ್ ಅಂದ್ರೆ ಪ್ರಿಫರೇಬ್ಲಿ ಆಧಾರ್ ಕಾರ್ಡ್ ಇದ್ರೆ ಒಳ್ಳೇದು. ಫೋಟೋ ಐಡಿ ಕಾರ್ಡ್ ಖಂಡಿತ ಬೇಕಾಗತ್ತೆ. ನೆಕ್ಸ್ಟ್, ಯಾರ್ಯಾರು ಈ ವ್ಯಾಕ್ಸಿನ್ ತಗೊಳ್ಬಹುದು ಅನ್ನೋದು. 18 ವರ್ಷದ ಮೇಲ್ಪಟ್ಟ ಎಲ್ಲಾರು ಈ ವ್ಯಾಕ್ಸಿನ್ ನ ತಗೊಳ್ಬಹುದು. ಅಫ್ಕೋರ್ಸ್ ಇವಾಗ್ಲೇನೆ 18 ವರ್ಷದವ್ರಿಗೆ ಲಭ್ಯ ಇಲ್ಲದೆ ಇರ್ಬೋದು, ಬಟ್ ಯಾವಾಗ ಲಭ್ಯ ಆಗುತ್ತೋ ಅವಾಗ 18 ವರ್ಷದ ಮೇಲ್ಪಟ್ಟ ಎಲ್ಲಾರು ತಗೊಳ್ಬಹುದು. ಸೊ ಯಾರ್ಯಾರು ತಗೊಳ್ಲಿಕ್ ಆಗಲ್ಲ ಅಂದ್ರೆ, ಈಗ ಸದ್ಯಕ್ಕೆ ಮಕ್ಕಳಲ್ಲಿ 18 ವರ್ಷದಿಂದ ಕೆಳ್ಪಟ್ಟ ಮಕ್ಕಳಲ್ಲಿ, ಪ್ರೆಗ್ನೆಂಟ್ ವುಮೆನ್ ಗರ್ಭಿಣಿ ಸ್ತ್ರೀಯರಲ್ಲಿ ಹಾಗೂ ಎದೆ ಹಾಲು ಕುಡಿಸ್ತಿರೋ ತಾಯಂದ್ರಿಗೆ ಈ ವ್ಯಾಕ್ಸಿನ್ ಇನ್ನು ಕೊಡೋ ಹಾಗಿಲ್ಲ. ಯಾವಾಗ ಗೈಡ್ಲೈನ್ಸ್ ಚೇಂಜ್ ಆಗುತ್ತೋ, ಯಾವಾಗ ಅದರ ಸೇಫ್ಟಿ ಎಫಿಕಸಿ ಬಗ್ಗೆ ಸ್ಟಡೀಸ್ ಬರುತ್ತೋ ಆಗ ಆ ಪ್ರೋಟೋಕಾಲ್ ಪ್ರಕಾರ ಇವ್ರಿಗೂ ಇದು ಲಭ್ಯ ಆಗುತ್ತೆ. ಇನ್ನು ಇದರ ಡೋಸೇಜ್ ಸ್ಕೆಡ್ಯೂಲ್ ಏನು, ಮೊದಲನೇ ಡೋಸ್ ನೀವು ಕೋವಿಶೀಲ್ಡ್ ತಗೊಂಡ್ರೆ 6-8 ವಾರ ಬಿಟ್ಟು ಎರಡನೇ ಡೋಸ್ ನ ತಗೊಳ್ಬೇಕಾಗತ್ತೆ. ಕೋವ್ಯಾಕ್ಸಿನ್ ತಗೊಂಡ್ರೆ ಒಂದು ಡೋಸ್ ಆಗಿ 4-6 ವಾರ ಬಿಟ್ಟು ಎರಡನೇ ಡೋಸ್ ನ ತಗೊಳ್ಬೇಕಾಗತ್ತೆ. ಇನ್ನ ಕೆಲವೊಬ್ರು ಕೇಳ್ತಾರೆ, ಡಾಕ್ಟ್ರೆ ನಂಗೆ ಬಿಪಿ ಇದೆ, ಶುಗರ್ ಇದೆ, ಅಥವಾ ಬೇರೆ ಯಾವ್ದಾದ್ರು ಹಾರ್ಟ್ ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ, ಅಥವಾ ಡಯಾಲಿಸಿಸ್ ಆಗ್ತಾ ಇದೆ, ಆಸ್ತ್ಮಾ ಇದೆ, ನಾನು ತಗೊಳ್ಬೋದಾ ಅಂತ. ಇದು ಯಾವುದೇ ಕಾಯಿಲೆಗಳಿದ್ರು ಇದು ಕಾಂಟ್ರಾಇಂಡಿಕೇಶನ್ ಅಲ್ಲ. ಅಂದ್ರೆ ವ್ಯಾಕ್ಸಿನ್ ನ ನೀವು ಖಂಡಿತ ತಗೋಬಹುದು ಅಂಡ್ ತಗೋಬೇಕು. ಯಾಕಂದ್ರೆ ತಗೊಳ್ಳೋದ್ರಿಂದ ಅಕಸ್ಮಾತ್ ಆಗಿ ನಿಮ್ಗೆ ಕೋವಿಡ್-19 ಇನ್ಫೆಕ್ಷನ್ ಆದ್ರೂನು ಅದ್ರ ಸಿವಿಯರಿಟಿ ಕಡಿಮೆ ಇರುತ್ತೆ. ಯಾರು ತಗೊಳ್ಳೇಬಾರ್ದು ಅನ್ನೋ ಹಾಗಿದ್ರೆ, ಅಂದ್ರೆ 18 ವರ್ಷ ಮೇಲ್ಪಟ್ಟು ನಿಮ್ಗೆ ಬೇರೆ ಯಾವ್ದಾದ್ರು ಇಂಜೆಕ್ಷನ್ಸ್ ತಗೊಂಡಾಗ ಮೊದ್ಲೇ ಗೊತ್ತಿರುತ್ತೆ ನಿಮ್ಗೆ, ಇಂಜೆಕ್ಷನ್ಸ್ ತಗೊಂಡಾಗ ಸಿವಿಯರ್ ಆಗಿ ಅಲರ್ಜಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ, ಅನಫೈಲಾಕ್ಸಿಸ್ ಅಂತ ಹೇಳ್ತೀವಿ, ಆ ತರದ್ ಏನಾದ್ರು ಆಗಿದ್ರೆ, ಅಥವಾ ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಅಂದ್ರೆ ಹಿಮೋಫೀಲಿಯಾ ಅಂತ, ಈ ಬ್ಲೀಡಿಂಗ್ ಡಿಸಾರ್ಡರ್ಸ್ ಏನಾದ್ರು ಇದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಿಮ್ಮ ಫಿಸಿಷಿಯನ್ ಜೊತೆ ಮಾತಾಡ್ಬಿಟ್ಟು ನೀವು ತಗೊಳ್ಬೇಕಾಗತ್ತೆ. ಇದನ್ ಬಿಟ್ಟು ಬೇರೆ ಯಾವುದು ಕಾಂಟ್ರಾಇಂಡಿಕೇಶನ್ಸ್ ಇಲ್ಲ ಅಂದ್ರೆ ತಗೊಳ್ಳೇಬಾರ್ದು ಅನ್ನೋದಿಲ್ಲ. ಇನ್ನ ಕೆಲವೊಬ್ರು ಹೇಳ್ತಾರೆ, ನಾನು ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಂದ ತಕ್ಷಣ ನಾನು ಆಸ್ಪ್ರಿನ್ ತಗೊಳ್ತಾ ಇದ್ದೀನಿ. ಇವಾಗ ಸುಮಾರಷ್ಟು ಜನಕ್ಕೆ ಬಿಪಿ ಇದ್ದಾಗ್ಲೋ ಅಥವಾ ಹೃದಯದ ಸಮಸ್ಯೆ ಇದ್ದಾಗ್ಲೋ ಆಸ್ಪ್ರಿನ್ ನ ರೆಗ್ಯುಲರ್ ಆಗಿ ಕೊಡ್ತಾ ಇರ್ತಾರೆ, ಕ್ಲಾಟ್ ಆಗಬಾರ್ದು ಬ್ಲಡ್ ಅಂತ, ಅಥವಾ ಬೇರೆ ಆಂಟಿ ಪ್ಲೇಟ್ಲೆಟ್ ಡ್ರಗ್ಸ್ ಅಂತಾನು ಹೇಳ್ತೀವಿ. ಇದನ್ನ ತಗೊಳ್ತಾ ಇದ್ರು ನೀವು ವ್ಯಾಕ್ಸಿನ್ ನ ತಗೊಳ್ಬಹುದು, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ.
ನಿಮ್ಗೆ ಅಕಸ್ಮಾತ್ ಆಗಿ ಇವಾಗ ವ್ಯಾಕ್ಸಿನ್ ತಗೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ, ಬಟ್ ಅದೇ ಟೈಮ್ನಲ್ಲಿ ಜ್ವರ ಇದೆ ಅಥವಾ ಮೂಗು ಕಟ್ಕೊಂಡಿದೆ, ಗಂಟಲು ನೋವಿದೆ, ಕೆಮ್ಮಿದೆ, ಈ ತರದ ಏನಾದ್ರು ಸಿಂಪ್ಟಮ್ಸ್ ಇತ್ತು ಅಂದ್ರೆ ಕೋವಿಡ್ ನ ಸಿಂಪ್ಟಮ್ಸ್ ಅಥವಾ ಸರಿಯಾಗಿ ಸ್ಮೆಲ್ ಗೊತ್ತಾಗ್ತಾ ಇಲ್ಲ, ಟೇಸ್ಟ್ ಗೊತ್ತಾಗ್ತಾ ಇಲ್ಲ, ಈ ತರ ಇದ್ರೆ ಅವಾಗ ಹೋಗಿ ವ್ಯಾಕ್ಸಿನ್ ನ ಹಾಕೊಳ್ಬೇಡಿ, ವೆಯ್ಟ್ ಮಾಡಿ. ಯಾಕಂದ್ರೆ ಕೋವಿಡ್ 19 ನ ಆಕ್ಟಿವ್ ಇನ್ಫೆಕ್ಷನ್ ಇದ್ರೆ ಅಥವಾ ಅದ್ರ ಸಿಂಪ್ಟಮ್ಸ್ ಇದ್ರೆ ಆ ಟೈಮ್ನಲ್ಲಿ ವ್ಯಾಕ್ಸಿನ್ ಹಾಕೊಳ್ಬಾರ್ದು. ಸೊ ಸಿಂಪ್ಟಮ್ಸ್ ಇರುವಾಗ ವೆಯ್ಟ್ ಮಾಡಿ, ಸಿಂಪ್ಟಮ್ಸ್ ಜಾಸ್ತಿ ಆಯ್ತು ಅಂದ್ರೆ ಟೆಸ್ಟ್ ಮಾಡಿಸ್ಕೊಂಡು ಅದ್ರ ಪ್ರಕಾರ ಮತ್ತೆ ಫಾಲೋ ಮಾಡಬೇಕಾಗತ್ತೆ. ಇನ್ನ ನಿಮ್ಗೆ ಆಲ್ರೆಡಿ ಕನ್ಫರ್ಮ್ ಆಗ್ಬಿಟ್ಟಿದೆ ಕೋವಿಡ್ ಆಗಿದೆ, ಇವಾಗ ನಿಮ್ಗೆ ಕೋವಿಡ್ ಕನ್ಫರ್ಮ್ ಆಗಿದೆ ಅಂದ್ರೆ ಅಟ್ಲೀಸ್ಟ್ 4-8 ವಾರ ಆಗೋವರೆಗೆ, ಕೋವಿಡ್ 19 ನ ಟ್ರೀಟ್ಮೆಂಟ್ ಮುಗ್ದಿ 4-8 ವಾರ ಆಗೋವರೆಗೆ ವ್ಯಾಕ್ಸಿನ್ ನ ಹಾಕೊಳ್ಳೋ ಆಗಿಲ್ಲ. ಈಗ ಒನ್ ಡೋಸ್ ವ್ಯಾಕ್ಸಿನ್ ಆಯ್ತು, ವ್ಯಾಕ್ಸಿನ್ ಆದ್ಮೇಲೆ ಒನ್ ಡೋಸ್ ಆದ್ಮೇಲೆ ಕೋವಿಡ್ ಇನ್ಫೆಕ್ಷನ್ ಆಯ್ತು ಅಂದ್ರೆ ನೀವು ಯಾವಾಗ ಇನ್ಫೆಕ್ಷನ್ ಆಯ್ತು ಅಲ್ಲಿಂದ 4 ವಾರ ವೆಯ್ಟ್ ಮಾಡಬೇಕಾಗತ್ತೆ ನಿಮ್ಮ ಎರಡನೇ ಡೋಸ್ಗೆ. ಸೊ ಇದಿಷ್ಟನ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಇನ್ನ ಕೆಲವೊಂದ್ಸತಿ ಏನಾಗುತ್ತೆ, ಫೋನ್ ಮಾಡ್ಬಿಟ್ಟು, ಡಾಕ್ಟರ್ ನಾನು ಫಸ್ಟ್ ಡೋಸ್ ವ್ಯಾಕ್ಸಿನ್ ತಗೊಂಡಾಯ್ತು, ಸೊ ಆರಾಮಾಗಿ ನಾನು ಯಾವ್ದೋ ಒಂದು ಮದ್ವೆಗೆ ಅಟೆಂಡ್ ಮಾಡ್ಬೇಕು ಮಾಡ್ಬೋದಲ್ವಾ ಅಂತ ಹೇಳ್ತಾರೆ. ಇಲ್ಲ, ಖಂಡಿತ ಇಲ್ಲ, ಈ ತಪ್ಪನ್ನಂತೂ ಖಂಡಿತ ಮಾಡಬೇಡಿ. ಯಾಕಂದ್ರೆ ಇಮ್ಯುನಿಟಿ ಇದೆಯಲ್ಲ, ಅಂದ್ರೆ ಕೋವಿಡ್ 19 ವಿರುದ್ಧ ನಮ್ಗೆ ಪೂರ್ತಿ ಇಮ್ಯುನಿಟಿ ಬರೋದು ವ್ಯಾಕ್ಸಿನ್ ತಗೊಂಡು, ಎರಡನೇ ಡೋಸ್ ತಗೊಂಡು 3-4 ವಾರ ಆಗ್ಬೇಕಾಗತ್ತೆ. ಸೊ ಅಲ್ಲಿವರೆಗೂ ನಿಮ್ಗೆ ಕೋವಿಡ್ 19 ಬರೋ ಸಾಧ್ಯತೆ ವ್ಯಾಕ್ಸಿನ್ ತಗೊಳ್ಳೋಕ್ಕಿಂತ ಮುಂಚೆ ಎಷ್ಟಿತ್ತೋ ಅಷ್ಟೇ ಇರುತ್ತೆ. ಸೊ ಅಲ್ಲಿವರೆಗೂ ಪೂರ್ತಿ ವ್ಯಾಕ್ಸಿನೇಟೆಡ್ ಅಂತ ಅಲ್ಲ. ಆಮೇಲೆ ಇದು ಇತ್ತೀಚಿನ ಪ್ರಾಬ್ಲಮ್ ಆದ್ರಿಂದ ಇನ್ನು ನಮ್ಗೆ ಅಷ್ಟೊಂದು ಫಾಲೋಅಪ್ ಗೊತ್ತಿಲ್ಲ. ಸೊ ವ್ಯಾಕ್ಸಿನ್ ತಗೊಂಡ್ ವ್ಯಾಕ್ಸಿನ್ ಒಂಥರ ಇದಕ್ಕೆ ರಾಮಬಾಣ ಅಲ್ಲ. ಸೊ ವ್ಯಾಕ್ಸಿನ್ ತಗೊಂಡ್ ಮೇಲೇನು ಕೋವಿಡ್ 19 ಪ್ರೋಟೋಕಾಲ್ ಏನಿದೆ ಅದನ್ನ ನಾವು ಖಂಡಿತ ಪಾಲಿಸಬೇಕಾಗತ್ತೆ. ಮಾಸ್ಕ್ ಹಾಕೊಳ್ಳದೆ ಓಡಾಡೋದು ಅಥವಾ ತುಂಬಾ ಜನ ಸೇರೋದು, ನಾನು ವ್ಯಾಕ್ಸಿನ್ ತಗೊಂಡಿದ್ದೀನಿ ಅದರಿಂದ ತೊಂದರೆ ಇಲ್ಲ ಅನ್ಕೊಳ್ಳೋದು ಖಂಡಿತ ಅದು ಮೂರ್ಖತನ ಆಗುತ್ತೆ. ಸೊ ಕೋವಿಡ್ 19 ಪ್ರೋಟೋಕಾಲ್ ನ ವ್ಯಾಕ್ಸಿನ್ ಆದ್ಮೇಲೂನು ಫಾಲೋ ಮಾಡಬೇಕಾಗತ್ತೆ. ಇನ್ನು ವ್ಯಾಕ್ಸಿನ್ ತಗೊಂಡ್ಮೇಲೆ ಏನೇನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು, ಕೆಲವೊಬ್ಬರಿಗೆ ಬರೀ ಕೈ ನೋವಿರ್ಬೋದು, ಅಲ್ಲಿ ತಗೊಂಡಿರೋ ಜಾಗದಲ್ಲಿ ನೋವಿರ್ಬೋದು, ಕೆಲವೊಬ್ಬರಿಗೆ ಸುಸ್ತ ಅನ್ಸ್ಬೋದು, ಸ್ವಲ್ಪ ಜ್ವರನೂ ಬರ್ಬೋದು, ಶೀತನೂ ಆಗ್ಬೋದು. ಸೊ ಕೆಲವೊಬ್ರು ಏನ್ ಮಾಡ್ತಾರೆ, ವ್ಯಾಕ್ಸಿನ್ ತಗೊಂಡ ತಕ್ಷಣ ನಾನು ಒಂದು ಡೋರೋ ತಗೊಂಡ್ ಬಿಡ್ಬೇಕು ಅಥವಾ ಪ್ಯಾರಾಸಿಟಮಾಲ್ ತಗೊಳ್ಬೇಕಾ ಅಂತ ಕೇಳ್ತಾರೆ. ಇಲ್ಲ, ಬೇಡ. ಅಕಸ್ಮಾತ್ ಆಗಿ ನಿಮ್ಗೆ ಅವತ್ತಿನ ದಿವಸನೋ ಅಥವಾ ಮಾರನೇ ದಿವಸನೋ ಮೈಕೈ ನೋವಿದ್ರೆ, ಗಂಟ್ಲು ನೋವಿದ್ರೆ ಅವಾಗ ತಗೊಳ್ಬಹುದು, ಬಟ್ ರೊಟೀನ್ ಆಗಿ ವ್ಯಾಕ್ಸಿನ್ ತಗೊಂಡ ತಕ್ಷಣ ಪ್ಯಾರಾಸಿಟಮಾಲ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ಇನ್ನೊಂದು ವಿಷಯ, ಇವಾಗ ಅಕಸ್ಮಾತ್ ಆಗಿ ಕೋವಿಡ್ 19 ನ ಸಿಂಪ್ಟಮ್ಸ್ ಇದೆ ಅಂದ್ರೆ ಅವತ್ತೇ ಹೋಗಿ ವ್ಯಾಕ್ಸಿನ್ ತಗೊಂಡ್ ಬಿಡೋದು ಅದನ್ನಂತೂ ಮಾಡಬೇಡಿ. ಮೊದಲೇ ಹೇಳ್ದೆ, ಒಂದಿಬ್ರು ಆಲ್ರೆಡಿ ನಂಗೆ ಫೋನ್ ಮಾಡಿ ಹೇಳಿದ್ರು, ನಾನು ಆಲ್ರೆಡಿ ಏನು ಈ ಫಾರ್ವರ್ಡ್ಗಳು ಬರುತ್ತಲ್ವಾ ಸೋಷಿಯಲ್ ಮೀಡಿಯಾದಲ್ಲಿ, ಸೊ ಈ ತರ ಸಿಂಪ್ಟಮ್ಸ್ ಇತ್ತು ಅದಕ್ಕೆ ಕೋವಿಡ್ 19 ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಅದ್ರ ಜೊತೆ ವ್ಯಾಕ್ಸಿನ್ ತಗೊಂಡಿದ್ದೀನಿ ಅಂತ. ಆ ತರದ್ದು ಸಾಹಸ ಖಂಡಿತ ಮಾಡಬೇಡಿ. ಯಾಕಂದ್ರೆ ಒಂದು, ನಿಮ್ಗೆ ಆಲ್ರೆಡಿ ಸಿಂಪ್ಟಮ್ಸ್ ಇದ್ರೆ ಅದು ಕೋವಿಡ್ ಇಂದ ಬಂದಿದೆಯೋ ಇಲ್ವೋ ಅಂತ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಬೇಕು. ಅದ್ರ ಜೊತೆ ಈ ಮಾತ್ರೆ ತಗೊಳ್ಳೋದು, ವ್ಯಾಕ್ಸಿನ್ ತಗೊಳ್ಳೋದು ಎಲ್ಲ ಮಾಡಿದ್ರೆ ದೇಹಕ್ಕೆ ತೊಂದರೆ ಕೊಟ್ಟಂಗಾಗತ್ತೆ. ಸೊ ಖಂಡಿತ ಅದನ್ನ ಮಾಡಬೇಡಿ. ಇನ್ನ ಉಳಿದಾಗೆ ಇವಾಗ ನಾವು ಆಲ್ರೆಡಿ ಮ್ಯೂಟೆಂಟ್ ಸ್ಟ್ರೇನ್ಸ್ ಬಗ್ಗೆ ಕೇಳ್ತಾ ಇರ್ತೀವಿ, ದಿನನಿತ್ಯ ನ್ಯೂಸ್ ನಲ್ಲಿ ಕೇಳ್ತಾ ಇರ್ತೀವಿ. ಸೊ ಈ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಮ್ಯೂಟೆಂಟ್ ಸ್ಟ್ರೇನ್ಸ್ ಮೇಲೂ ಎಫೆಕ್ಟಿವ್ನೆಸ್ ಇರುತ್ತಾ ಅನ್ನೋದು ಒಂದು ಪ್ರಶ್ನೆ. ಈಗ ನಾವೇನ್ ನೋಡಿದೀವಿ ಅಂದ್ರೆ ಕೋವಿಡ್ 19 ವ್ಯಾಕ್ಸಿನ್, ಕೋವಿಶೀಲ್ಡ್ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಈಗಿರೋ ಸ್ಟ್ರೇನ್ ಮೇಲೆ ಖಂಡಿತ ಇಮ್ಯುನಿಟಿ ಇರುತ್ತೆ, ಬಟ್ ಇದರಲ್ಲಿ ಕ್ರಾಸ್ ಇಮ್ಯುನಿಟಿ ಅಂತಾನೂ ಹೇಳ್ತೀವಿ. ಬೇರೆ ಸ್ಟ್ರೇನ್ಸ್ ಮೇಲೂ ಮೋಸ್ಟ್ಲಿ ಇಮ್ಯುನಿಟಿ ನಮ್ಗೆ ಸಿಗ್ಬೋದು, ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಬಟ್ ಖಂಡಿತ ವ್ಯಾಕ್ಸಿನ್ ತಗೊಳ್ದೇ ಇರೋದಕ್ಕಿಂತ ತಗೊಂಡಾಗ ಪಾಸಿಬ್ಲಿ ಇಮ್ಯುನಿಟಿ ಇರುತ್ತೆ. ಈ ವಿಡಿಯೋದಲ್ಲಿ ಆದಷ್ಟು ಇದೆಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇದನ್ನು ಬಿಟ್ಟು ಇನ್ನೂ ಏನಾದ್ರು ನಿಮ್ಗೆ ಪ್ರಶ್ನೆಗಳಿದ್ರೆ ಖಂಡಿತ ತಿಳಿಸಿ, ನಾನು ಅದನ್ನ ಉತ್ತರಿಸ್ತೀನಿ. ನಮಸ್ಕಾರ.